You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲ್ಲಿ ನೋಡಿದ ವಿಡಿಯೋ ಮಾಡಿದ್ವಿ ಹೇಗೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋಟಿಗೆ ಬೇಕಾದ ಫೋಟೋಗಳನ್ನು ಕೂಡ ಸೆಂಡ್ ಮಾಡಿದ್ದೇನೆ. ಅವುಗಳನ್ನು ಈಸಿಯಾಗಿ ಒಂದೇ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಬೋದು. ಹಾಗಾಗಿ ನೀವು ತಪ್ಪದೇ ಹೋಗಿ ಆದಷ್ಟು ಜಾಯ್ನ್ ಆಗಿ, ಇನ್ನು ಯಾರು ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡಿಲ್ಲ ಅಂದರೆ ತಪ್ಪದೇ ಫಾಲೋ ಮಾಡಿ, ಅಲ್ಲಿ ಕೂಡ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಓಕೆ, ಈಗ ನಿಮ್ಮ ಮಾದಿ ಈಗ ವಿಡಿಯೋ ಮತ್ತೇನಪ್ಪ ಅಂದರೆ ನಿಮಗೆ ಫೋಟೋ ಎಡಿಟಿಂಗು, ಬರ್ತ್ಡೇ ವಿಡಿಯೋ ಎಡಿಟಿಂಗು, ಮದುವೆ ವಿಡಿಯೋ ಎಡಿಟಿಂಗು ಇತ್ಯಾದಿ ಯಾವುದೇ ವಿಡಿಯೋ ಎಡಿಟಿಂಗ್ ಇರಲಿ, ಫೋಟೋ ಎಡಿಟಿಂಗ್ ಇರಲಿ, ಮೇಲೆ ಕೊಟ್ಟಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೇಳ್ತಾ ಈಗ ವಿಡಿಯೋ ಕಡೆ ಬರೋದಾದರೆ, ಮೊದಲಿಗೆ ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿದರೆ ಅದರಲ್ಲಿ ಫುಲ್ ಸ್ಕ್ರೀನ್ ಪ್ರಾಜೆಕ್ಟನ್ನು ಓಪನ್ ಮಾಡಿದ ಮೇಲೆ ಫುಲ್ ಸ್ಕ್ರೀನ್ ಬುಕ್ಮಾರ್ಕ್ ಪ್ರಾಜೆಕ್ಟನ್ನು ಓಪನ್ ಮಾಡಿ ಮೊದಲಿಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ಮೇಲೆ ಏನಪ್ಪ ಅಂದರೆ ಮೊದಲಿಗೆ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಆ ಟೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗೋಣ. ಆ ಟೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗಿ ಒಂದನ್ನು ಕಾಪಿ ಮಾಡ್ಕೊಂಬಿಡೋಣ. ಓಕೆ, ಒಂದು ಟೆಕ್ಸ್ಟನ್ನು ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅಲ್ಲಿ ಕಾಪಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ, ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ಆದಮೇಲೆ ಮತ್ತೇನಪ್ಪದೆ ಮತ್ತೆ ಫುಲ್ ಸ್ಕ್ರೀನ್ ಪ್ರಾಜೆಕ್ಟಿಗೆ ಹೋಗಿ ಮತ್ತೆ ಅಲ್ಲಿ ಮತ್ತೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಈಗ ಇಲ್ಲ ಅಲ್ಲಿ ನೋಡ್ಬೋದು ಈ ರೀತಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಾಣುವಲ್ತಲ್ಲ ನಿಮಗೆ, ಓಕೆ ಅಡ್ಜಸ್ಟ್ ಮಾಡ್ಕೊಂತಾಣ. ಓಕೆ, ಈ ರೀತಿ ಕಾಣಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಅದೇ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರನ್ನು ವೈಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಫಾಂಟ್ ಬೇಕೋ ಆ ಫಾಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಕನ್ನಡ ಫಾಂಟ್ಗಳನ್ನು ಆ್ಯಡ್ ಮಾಡೋದು ಹೇಗೆ ಅಂತ ಹೇಳಿದೆ, ಹೇಗಂತ ಅಲ್ಲಿ ಒಂದು ವೀಡಿಯೋ ಎಲ್ಲ ಮಾಡಿದ್ದೆ ನೋಡಿ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡ್ಬೋದು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಕ್ ಬಂದು ಅದನ್ನ ಫುಲ್ ವೀಡಿಯೋ ಹೇಳ್ತೇನೆ ಇರುತ್ತೆ ಹೇಳ್ತೇನೆ ಬಂದು ಈ ರೀತಿಯಾಗಿ ಮಾಡ್ಕೊಂಡು ಆಮೇಲೆ ಎಲ್ಲೆಲ್ಲಿ ಅಲ್ಲಿ ರೆಡ್ ಲೈನ್ ಕೊಟ್ಟಿರ್ತೀನಿ ನೋಡಿ, ಆ ರೆಡ್ ಲೈನ್ಗೆ ತಕ್ಕಂತೆ ಆ ಫೋಟೋನ ಕಟ್ ಮಾಡ್ತಾ ಬನ್ನಿ. ಓಕೆ, ರೆಡ್ ಲೈನ್ಗೆ ತಕ್ಕಂತೆ ಫೋಟೋನ ಕಟ್ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಕಟ್ ಮಾಡ್ಕೊಂಡು ಆಮೇಲೆ ಅದನ್ನ ಅದೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇದೇನಪ್ಪ ಒಂದು ಐದಾರು ಟೆಕ್ಸ್ಟ್ ಅಷ್ಟೇ ಇದೆ, ಅದನ್ನು ಅಷ್ಟೇ ಮಾಡಿದ್ರೆ ಸಾಕಪ್ಪ, ಏನು ದೊಡ್ಡ ಇದಿಲ್ಲ. ಓಕೆ, ನೋಡ್ಬೋದು ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಅದೇ ಈಗ ನೆಕ್ಸ್ಟ್ ಇನ್ನೊಂದು ಆಲ್ ಟೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗಿ ಇನ್ನೊಂದು ಏನಪ್ಪ ಆ ಟೆಕ್ಸ್ಟನ್ನು ನಾವು ಕಾಪಿ ಮಾಡ್ಕೊಂಬರೋಣ. ಓಕೆ, ಎರಡನೇದಿದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ, ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ಮತ್ತೇನಪ್ಪ ಅಂದರೆ ಈಗ ಎರಡನೇದು ಅದನ್ನು ತೆಗೆದುಬಿಟ್ರಿ, ಮೊದಲೇ ತೆಗೆದು ಆಮೇಲೆ ಇದನ್ನು ಪೇಸ್ಟ್ ಮಾಡಿರಿ ಅಷ್ಟೇ ನೋಡ್ಬೋದು. ಇದೇ ರೀತಿಗೆ ಕಂಟಿನ್ಯೂ ಆಗಿ ಎಲ್ಲ ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. ಓಕೆ, ನೋಡ್ಬೋದು ಈ ರೀತಿಯಾಗಿ ಮಾಡಿದ್ಮೇಲೆ ಅದೇ ಮತ್ತೆ ಅದೇ ಕಂಟಿನ್ಯೂ ಪ್ರೊಸೆಸರ್ ಮಾಡ್ತಾ ಬನ್ನಿ. ಓಕೆ, ಯಾರು ಇನ್ನೂ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮಗೆ ತಲುಪುತ್ತೆ. ಹಾಗಾಗಿ ನೀವು ಈಸಿಯಾಗಿ ಇವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಇದೇ ಕಂಟಿನ್ಯೂ ಪ್ರೊಸೆಸ್ ಮಾಡ್ತಾರೆ ಬನ್ನಿಯಪ್ಪ. ಓಕೆ, ಇಷ್ಟೇ ನೋಡಪ್ಪ, ನೋಡೋದು ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ನೋಡ್ಬೋದು ಅದೇ ಮತ್ತೆ ಆ್ಯಡ್ ಮಾಡುತ್ತಾ ಬರೋಣ. ಈಗ ಅದೇ ಆ ಟೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗಿ ಆ ಟೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋದ್ಮೇಲೆ ಒಂದು ಅದನ್ನು ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳಿ. ಅದೇ ಒಂದು ಎಂಟನ ಲಾಸ್ಟ್ ಟೆಕ್ಸ್ಟ್ ಇವೆ, ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡೋದಪ್ಪ, ಇಲ್ಲಾಂದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆ ಕಡೆ ಪೇಸ್ಟ್ ಮಾಡಿಬಿಟ್ರೆ ಅಷ್ಟೇ ಏನು ದೊಡ್ಡ ಸಾಹಸ. ನಾವು ಇಕ್ಕೊಂಡು ಸ್ವಲ್ಪ ಲೆಂತಿ ಆಗಿರಲ್ಲ ಅಂತ ನಾವು ಬಿಡೋಣ, ಸ್ವಲ್ಪ ಅಷ್ಟೇ ಮಾಡಿದೆ ನಾನು ಎಲ್ಲ ಒಂದು ಪಡಕ್ಕೆ ಒಂದು ಲೈನಿಗೆ ಹೇಳ್ಬೋದು, ಏ ಎಲ್ಲವನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರಪ್ಪ ಅಂತ. ಏನು ಸ್ವಲ್ಪ ಇದೇನಪ್ಪ ಸ್ವಲ್ಪ ನಿಮಗೆ ಗೊತ್ತಾಗಬೇಕು ಒಂದು ಇದ್ರ ಮೇಲೆ ಇದು ಮಾಡ್ತಿರ್ತೇನೆ. ಓಕೆ, ಈಗ ನೋಡ್ಬೋದು ಈ ರೀತಿಯಾಗಿ ಪೇಸ್ಟ್ ಮಾಡುತ್ತಾ ಬನ್ನಿ. ಓಕೆ, ನೋಡ್ಬೋದು. ಓಕೆ, ಇನ್ನು ಯಾರು ಇನ್ಸ್ಟಾಗ್ರಾಮ್ ಮಾಡಿ ಏನೋ ಫಾಲೋ ಮಾಡಿದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಓಕೆ, ಈಗ ಪೇಸ್ಟ್ ಮಾಡಿದಪ್ಪ ಅಂದಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲಗಳನ್ನು ಆ್ಯಡ್ ಮಾಡ್ಕೊಂಬಿಡಿ. ಈಗ
ಎಲ್ಲಗಳನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಆ ಇದು ಟೆಕ್ಸ್ಟ್ ಎಫೆಕ್ಟಿವ್ ಆಗಿ ಅದೊಂದು ಟೆಕ್ಸ್ಟ್ ಎಫೆಕ್ಟ್ ಇರುತ್ತೆ, ಅದನ್ನು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರೆಸೆಂಟಿಗೆ ಹೋಗಿ ಎಲ್ಲ ಟೆಕ್ಸ್ಟ್ಗಳಿಗೆ ಈ ಎಫೆಕ್ಟನ್ನು ಒಂದನ್ನು ಹಾಕಿ ರುಬ್ಬಿಟ್ರೆ ಮತ್ತೇನಿಲ್ಲ. ಅಷ್ಟೇ ನೋಡಪ್ಪ, ಒಂದು ಸಿಂಪಲಾದ ಒಂದು ವೀಡಿಯೋನ ಎಡಿಟ್ ಮಾಡೋದು ಇಷ್ಟೇ ನೋಡಪ್ಪ, ಒಂದು ಲಿರಿಕ್ಸ್ ಸ್ಟೇಟಸನ್ನು ಕ್ರಿಯೇಟ್ ಮಾಡೋದು ನೋಡೋದು ಇಷ್ಟೇ, ಅದನ್ನು ಪೇಸ್ಟ್ ಮಾಡುತ್ತಾ ಬಂದುಬಿಡ್ರೆ ಅಷ್ಟೇ ಎಲ್ಲದಕ್ಕೂ. ಅಷ್ಟೇ ಒಂದನ್ನು ಪೇಸ್ಟ್ ಮಾಡಿ ಹಾಕಿ ರುಬ್ಬಿಟ್ರಪ್ಪ ನೋಡೋದು. ಈ ರೀತಿಯಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ಓಕೆ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನೋಡ್ಬೋದು ಈ ರೀತಿಯಾಗಿ ಕಂಟಿನ್ಯೂ ಆಗಿ ಪೇಸ್ಟ್ ಮಾಡುತ್ತಾ ಬನ್ನಿ. ನೋಡ್ಬೋದು ಅಂದರೆ ನೋಡ್ತಾನೆ ಇರ್ರಿ, ಪೇಸ್ಟ್ ಮಾಡ್ತಾ ಬನ್ನಿ. ಓಕೆ, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಇನ್ನೇನು 50 ಒಂದು 2 ಸ್ಟೆಪ್ ಅದು ಮುಕ್ಕಳರಂಗ ಇದೇ ಇದೆ. ಓಕೆ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ 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 ಗೈಸ್.